यंदा सार्वजनिक गणपती मंदिर किंवा घरी बसवा. पोलीस उपनिरीक्षक आर.व यांचे बोरगाव बैठकीत आवाहन. कोरोना रोगाच्या पार्श्वभूमीवर यंदा सार्वजनिक गणेशोत्सवाला बंदी घालण्यात आली असून घरी मंदिर किंवा मठात मूर्ती प्रतिष्ठापना करून सरकारी आदेशाचे पालन करण्याचे आवाहन पोलीस उपनिरीक्षक आर.व यांनी बोरगाव येथे आयोजित केलेल्या बैठकीत केले आहे. दिनांक 22 रोजी गणेशाचे आगमन होणार आहे, त्यामुळे यंदा गणेशोत्सवावर कोरोनाचे सावट असल्याने गणेशोत्सवावर काही निर्बंध लागू करण्यात आले आहेत. यामध्ये घरगुती गणपतींची उंची 2 फुटापर्यंत आणि सार्वजनिक गणपतींची उंची 4 फुटापर्यंत असावी. गणपती आणताना आणि विसर्जन करताना फक्त 5 लोक असावेत. शाडूच्या मातीच्या मूर्तीचे घरी किंवा कृत्रिम तलावाच्या ठिकाणी गर्दी न करता विसर्जन करून लहान मुलं आणि ज्येष्ठ नागरिकांनी विसर्जन स्थळी जाऊ नये. यंदा उत्सवाकरिता देणगी वर्गणी स्वेच्छेने दिली तरच घ्यावी. डॉल्बी व फटाक्यांवर बंदी घालण्यात आली असून सर्वांनी या नियमांचे पालन करावे असे बेळगी यांनी सांगितले. यावेळी सदलगा पोलीस उपनिरीक्षक आर.व बेळगी, उपनगराध्यक्ष वसंत महाजन, नगरसेवक अभय मगदुम, प्रदीप माळी, संजय ऐदमाळे, बाहुबली सोबाने, अशोक माळी, पोपट कुरळे, सहदेव गोडसे, MR गड्डे, श्रीकांत देवर, संजू जमकोळी, अजित कांबळे, शिशिर सातपुते सह गावातील गणेश मंडळाचे कार्यकर्ते उपस्थितीत होते. ಈ ಸಭೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ನೀಡಿದಂಥ ಏನೊಂದು ಆದೇಶ ಮತ್ತು ನಿರ್ದೇಶನಗಳನ್ನು ತಾವು ಕಡ್ಡಾಯವಾಗಿ ಪಾಲನೆ ಮಾಡಬೇಕಂತೇಳಿ ನಮ್ಮಲ್ಲಿ ಕೇಳಿಕೊಳ್ತಾ, ಮುಖ್ಯವಾಗಿ ಸಾರ್ವಜನಿಕ ಗಣೇಶ ಪ್ರತಿಷ್ಠಾಪನೆ ನಿಷೇಧವಾಗಿದೆ. ಪ್ರತಿ ವರ್ಷದಂತೆ ನೀವು ಗಣೇಶವನ್ನು ಬೇರೆ ಬೇರೆ ಸ್ಥಳದಲ್ಲಿ ಇಟ್ಟು ವಿಜೃಂಭಣೆಯನ್ನು ಆಚರಣೆ ಮಾಡ್ತಿದ್ರಿ. ಈ ವರ್ಷ ಬಂದಂಥ ಒಂದು ಮಹಾಮಾರಿ ರೋಗ ಕರೋನಾ, ಈ ಕರೋನಾವನ್ನು ತಡೆಗಟ್ಟುವ ಸಲುವಾಗಿ ಏನೊಂದು 5 ಜನಕ್ಕಿಂತ ಮೇಲ್ಪಟ್ಟು ಯಾರೂ ಸೇರಬಾರ್ದು ಅನ್ನೋ ಒಂದು ಕಾರಣದಿಂದ ಸಾರ್ವಜನಿಕ ಗಣೇಶನ್ನು ನಿಷೇಧ ಮಾಡಿದ್ದು. ಅದರ ಜೊತೆಗೆ ಏನೊಂದು ಡೈರೆಕ್ಷನ್ಸ್ ಇದ್ದಾವೆ ಅವನ್ನೆಲ್ಲರೂ ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ಮನೆಯಲ್ಲಿಯೇ ಗಣೇಶನ ಮೂರ್ತಿಯನ್ನು ಇಡುವಂಥದ್ದು ಹಾಗೂ ಸಾರ್ವಜನಿಕ ಸ್ಥಳದಲ್ಲಿ ಯಾರೂ ಕೂಡ ಗಣಪತಿ ಇಡುವಂಥದ್ದಿಲ್ಲ. ನಿಮ್ಮ ಏರಿಯಾದ ಸಮೀಪಿರ್ತಕ್ಕಂಥ ದೇವಸ್ಥಾನದಲ್ಲಿ ಗಣೇಶ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡುವಂಥದ್ದು. ಆರತಿ ಬೆಳಗುವಂಥ ಸಮಯದಲ್ಲಿ ಕೇವಲ 6 ಜನ, ಇದರೊಂದಿಗೆ ಭಕ್ತರಿಗೆ ಬರುವಂಥ ಸಂದರ್ಭದಲ್ಲಿ, ಭಕ್ತರೇನೊಂದು ದೇವಸ್ಥಾನಕ್ಕೆ ಬರುವಂಥ ಸಂದರ್ಭದಲ್ಲಿ 6 ಅಡಿ ಅಂತರದಲ್ಲಿ ಮಾರ್ಕನ್ನು ಹಾಕಿ ಅವರಿಗೆ ಅನುಕೂಲ ಮಾಡುವುದು, ಇದರ ಜೊತೆಗೆ ಸ್ಯಾನಿಟೈಸರ್ ಇಡುವಂಥದ್ದು ಮತ್ತು ಮಾಸ್ಕ್ ಕಡ್ಡಾಯವಾಗಿ ಹಾಕೋಬೇಕು. ಈ ನಿಯಮಗಳನ್ನು ಪಾಲನೆ ಮಾಡಿ ನೀವು ದೇವಸ್ಥಾನದಲ್ಲಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಇದರ ಜೊತೆಗೆ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡುವಂಥ ಏನೊಂದು ಗಣೇಶ ಮೂರ್ತಿಯ ಬಗ್ಗೆ ಈ ನಿಯಮಗಳಿಗೆ ಒಳಪಟ್ಟು ಎಲ್ಲ ಈ ಕರೋನಾ ರೋಗದ ಬಗ್ಗೆ ಮುಂಜಾಗ್ರತಾ ಕ್ರಮ ವಹಿಸಿ ಏನೊಂದು ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿರ್ತಾರೆ, ಈ ಆದೇಶಗಳನ್ನು ಯಾರೂ ಕೂಡ ಉಲ್ಲಂಘನೆ ಮಾಡಬಾರ್ದು. ಕನಿಷ್ಠ ಎತ್ತರದ ಬಗ್ಗೆ 2 ಅಡಿ ಎತ್ತರ ಮನೆಯಲ್ಲಿರುವಂಥ ಗಣೇಶ, ದೇವಸ್ಥಾನದಲ್ಲಿರ್ತಕ್ಕಂಥ ಒಂದು ಗಣೇಶ ಮೂರ್ತಿಯು ಕನಿಷ್ಠ 4 ಅಡಿ. ಈ ಒಂದು ನಿಯಮಗಳ ಒಳಪಟ್ಟು ತಾವು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದು. ಯಾರೂ ಕೂಡ ಸಾರ್ವಜನಿಕ ಸ್ಥಳದಲ್ಲಿ ಅಥವಾ ಶೆಡ್ಡಿನಲ್ಲಿ ಮತ್ತು ನಿಮ್ಮ ತೋಟದ ಮನೆಯಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಯಾರು ಇಡುವಂತಿಲ್ಲ. ನಿಮ್ಮ ಮನೆಯೊಳಗಡೆ ಏನೊಂದು ಕನಿಷ್ಠ ನಿಯಮಗಳ ಒಳಪಟ್ಟು ಅದನ್ನು ವಿಸರ್ಜನೆ ಮಾಡುವ ಕಾಲಕ್ಕೆ ಯಾವುದೂ ಮೆರವಣಿಗೆ ಇಲ್ಲ. ಪಟಾಕಿ ಹಚ್ಚೋದಾಗಲಿ, DJ ಸೌಂಡ್ ಹಚ್ಚೋದಾಗಲಿ ಯಾವುದೂ ಮಾಡುವಂತಿಲ್ಲ. ಹೋದ ವರ್ಷ ಕೂಡ ನಾನು ನೋಡಿದ್ದೀನಿ ಯಾವ ರೀತಿ ನೀವು ವಿಜೃಂಭಣೆಯಿಂದ ಆಚರಣೆ ಮಾಡಿದಿರಿ. ಹೋದ ವರ್ಷ ನಾನೇ ಕೂಡ ಇಲ್ಲಿದ್ದೆ. ತಮಗೆ ಈ ಸಲ ಏನೊಂದು ಈ ಕರೋನಾ ಮಹಾಮಾರಿ ಬಗ್ಗೆ ತಮಗೆ ಎಲ್ಲರಿಗೂ ಎಚ್ಚರಿಕೆ ಇದೆ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಕನಿಷ್ಠ 3324 ಪಾಸಿಟಿವ್ ಕೇಸ್ ಬಂದಿದ್ದಾವೆ. ಆದ್ದರಿಂದ ಈ ರೋಗವನ್ನು ಒಂದು ಎಲ್ಲ ಸಮುದಾಯ ಮಟ್ಟಕ್ಕೆ ಹರಡಬಾರದು ಅನ್ನೋ ಒಂದು ಕಾರಣದಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಕನಿಷ್ಠ 5 ರಿಂದ 6 ಜನ ಸೇರುವಂತ